ಕೋಲಾರ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಗಳ ವಿಚಾರದಲ್ಲಿ ಎರಡೂ ಪಕ್ಷದಲ್ಲೂ ಡಿಲೇ ಆದಂತಹದ್ದು. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು, ಕಾಂಗ್ರೆಸ್ನಿಂದ ಸಾಕಷ್ಟು ವಿರೋಧಗಳ ನಡುವೆ ಬೇರೆಯವ್ರಿಗೆ ಅವಕಾಶ ಅಂತ ಕೆ ವಿ ಗೌತಮ್ ಅವ್ರಿಗೆ ಅವಕಾಶವನ್ನು ಕೊಟ್ಟಿದ್ದ ಪಕ್ಷ ಹೇಗಿದೆ ಕೋಲಾರ? ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಜೆಡಿಎಸ್ನ ಮಲ್ಲೇಶ್ ಬಾಬು, ಜೆಡಿಎಸ್ ಬಿಜೆಪಿ ಅಭ್ಯರ್ಥಿ ಮಲ್ಲೇಶ್ ಬಾಬು, ಕಾಂಗ್ರೆಸ್ನಿಂದ ಕೆ ವಿ ಗೌತಮ್. ಗೌತಮ್ಗೂ ಗೊತ್ತಿರಲ್ಲ ಟಿಕೆಟ್ ಸಿಗುತ್ತೆ ಅಂತ, ಯಾಕೆಂದ್ರೆ ಇಲ್ಲಿ ಮುನಿಯಪ್ಪನಹಳ್ಳಿಯಂಗೋ ಇಲ್ಲ ರಮೇಶ್ ಕುಮಾರ್ ಕಡೆಯವ್ರಿಗೆ ಟಿಕೆಟ್ ಆಗೈತೆ, ನಗ್ಗ ಜಿಗ್ಗಾಟ ಇತ್ತು. ಒಂದಷ್ಟು ಜನ ರಾಜೀನಾಮೆ ಬಿಸಾಕ್ತೀವಿ ಅಂತ ಎಂ ಸಿ ಸುಧಾಕರ್, ಕೊತ್ತೂರು ಮಂಜುನಾಥ್ ಎಲ್ಲ ಸಿಡಿದ್ದು ನಿಂತರು, ಅನಿಲಿಲ್ಲ. ಸೊ ಆಗ ಬೆಚ್ಚಿ ಬಿದ್ದಂತ ಹೈಕಮಾಂಡ್ ಮುನಿಯಪ್ಪನ ಕಡೆ ಮಗ ಅಳಿಯನ್ ಕೊಡದೆ ಕೆ ವಿ ಗೌತಮ್ ಅಂತ ಅಚ್ಚರಿ ಅಭ್ಯರ್ಥಿಗಳನ್ನ ಕಳಕ್ಕಿಳಿಸಿದೆ. ಕಾಂಗ್ರೆಸ್ ಒಂದು, ಕಾಂಗ್ರೆಸ್ ಎರಡು ಕಿತ್ತಾಟದಿಂದಾಗಿ ಕಾಂಗ್ರೆಸ್ ಕಂಗಾಲಾಗಿದೆ. ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಆಲು ಜೇನಿನಂತೆ ಬೆರೆತು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಕಳೆದ ವಿಧಾನಸಭೆ ಚುನಾವಣೆ ಮತ ಪ್ರಮಾಣವನ್ನು ಕೂಡ ಗಮನಿಸಿದಾಗ ಇಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಕೂಟ 46%, ಕಾಂಗ್ರೆಸ್ 41% ವೋಟ್ ಇದೆ. ಸೊ ಜೊತೆಗೆ ಇಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿರುವ ಕಾರಣ ಬಿಜೆಪಿಗರು ಅವರು ಉತ್ಸಾಹದಲ್ಲೇ ಮಾಡ್ತಾರೆ. ಬಿಜೆಪಿ ವೋಟರ್ಸ್ ಕಾಂಗ್ರೆಸ್ ಕೋಟ್ ಹಾಕಲ್ಲ, ಬೇಕಾದ್ರೆ ಜೆಡಿಎಸ್ ಕೋಟ್ ಹಾಕ್ತಾರೆ. ಸೊ ಕಾಂಗ್ರೆಸ್ನ ಈ 1-2 ಕಿತ್ತಾಟ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟಕ್ಕೆ ಅನುಕೂಲಕರ ವಾತಾವರಣವನ್ನು ನಿರ್ಮಾಣ ಮಾಡಿದೆ. ಮಲ್ಲೇಶ್ ಬಾಬು ಫೈನಾನ್ಸಿಯಲ್ ಸ್ಟ್ರಾಂಗ್, ಗೌತಮ್ ಸರಿಸಾಟಿಯೇ, ಗೌತಮ್ ಬಗ್ಗೆ ಕಾರ್ಯಕರ್ತರಿಗೆ ಮಾಹಿತಿ ಇಲ್ಲ. ಎಂ ಸಿ ಸುಧಾಕರ್, ಶ್ರೀನಿವಾಸ, ರಮೇಶ್ ಕುಮಾರ್ ಬಂದ್ಬಿಟ್ಟು ಓಡಾಟ ಕೊಟ್ರೆ ಮುನಿಯಪ್ಪ ಬರಲ್ಲ, ಮುನಿಯಪ್ಪ ಬಂದ್ರೆ ಅವ್ರು ಬರಲ್ಲ. ಒಟ್ಟಾರೆ ಗೆಲ್ಲಬಹುದಾದಂತ ಕ್ಷೇತ್ರವನ್ನ ಕೈಯಾರೆ ಕಾಂಗ್ರೆಸ್ ಅವ್ರು ಕಳ್ಕೊಂಡಂಗೆ ಈ ಸನ್ನಿವೇಶ. ಹೌದು, ಕೋಲಾರ ಲಿಟ್ರಲಿ ಕಾಂಗ್ರೆಸ್ಗೆ ಅವಕಾಶ ಆಗುವಂತ ಕ್ಷೇತ್ರ ಆಗಿತ್ತು ಟ್ರಯಾಂಗಲ್ ಫೈಟ್ ಆದಾಗ. ಸೊ ಜೆಡಿಎಸ್ ಬಿಜೆಪಿ ಇದ್ದಾಗ ಇವರಿನ್ನೂ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗಿತ್ತು, ಬಟ್ ಇವ್ರೇ ಬಡದಾಡ್ಕೊಂಡು ಇವ್ರೇ ಕಿತ್ತಾಡ್ಕೊಂಡು ಪಾಪ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮನ್ಸಿಗೆ ನೋವು ಮಾಡೋರು ಇವರೆಲ್ಲ. ಹೌದು, ನಿಜ. ಕೋಲಾರದಲ್ಲಿ ಕಳೆದ ಬಾರಿ ಬಿಜೆಪಿಯನ್ನ ಮುನ್ಸ್ವಾಮಿ ಮಾಜಿ ಕಾರ್ಪೊರೇಟರ್ನ ಪಲ್ಲಕ್ಕಿಯಲ್ಲಿ ಒತ್ತು ಹೆಗಲು ಕೊಟ್ಟು ಸುಧಾಕರ್ ರಮೇಶ್ ಕುಮಾರ್ ಎಂ ಸಿ ಇವರೆಲ್ಲ ಕೊತ್ತೂರು ಮಂಜುನಾಥ್ ಗೆಲ್ಸಿ ಬಂದಿದ್ರು, ಇದ ಲೋಕಸಭೆ ಮೆಟ್ಲತ್ಸಿ ಮುನಿಯಪ್ಪನ್ನ ಸೋಲ್ಸಿದ್ದು ಬಿಜೆಪಿ ಅವ್ರಲ್ಲ ಯೋಗಿ, ಕಾಂಗ್ರೆಸ್ ಅವರೇ. ಹೌದು, ಹಾಗಾಗಿ ಕೋಲಾರ ಕಾಂಗ್ರೆಸ್ ಏನಾರ ಸಮಸ್ಯೆಗೆ ಸಿಲುಕಿದ್ರೆ, ಕೋಲಾರ ಕಾಂಗ್ರೆಸ್ ಏನಾರ ಹಿನ್ನಡೆ ಅನುಭವಿಸಿದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ಸಿಗರೇ. ಹೌದು, ಒಂದೋ ರಮೇಶ್ ಕುಮಾರ್ ಬಣ, ಒಂದೋ ಮುನಿಯಪ್ಪ ಬಣ. ಇವತ್ತೇನಾರ ಕೋಲಾರದಲ್ಲಿ ಕಾಂಗ್ರೆಸ್ ಸೋತ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ಸಿಗರೇ. ಇವತ್ತು ಕೋಲಾರದಲ್ಲಿ ಕಾಂಗ್ರೆಸ್ ಹಿನ್ನಡೆ ಅಂತ ಕಾಣ್ತಿದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ಸಿಗರೇ, ಬರೇನಲ್ಲ. ಹಾಗಾಗಿ ಮಲ್ಲೇಶ್ ಬಾಬು 2 ಸರಿ ಎಂ ಎಲ್ ಎ ಸೋತೀನಿ, ಪುಣ್ಯಕ್ಕೆ ಲೋಕಸಭೆಗೆ ಹೋಗೋ ಅವಕಾಶ ಹೋಗೋಣ ಅಂತ ಹೋಗ್ತಾವ್ರಷ್ಟೇ. ಸೊ ಬಿಜೆಪಿ ಜೆಡಿಎಸ್ನವರು ಆಲೋಚನೆಯಂತೆ ಬೆರೆತು ಚುನಾವಣೆಯನ್ನ ಮಾಡ್ತಾರೆ. ಎಸ್ ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ಕೋಲಾರದ ಸಂಸದರು ಯಾರಾಗಬೇಕು? ಬಿಜೆಪಿ ಜೆಡಿಎಸ್ ಮೈತ್ರಿಯ ಮಲ್ಲೇಶ್ ಬಾಬುನ ಅಥವಾ ಕಾಂಗ್ರೆಸ್ನ ಕೆ ವಿ ಗೌತಮ್ನ ಕಾಲ್ಮೆಂಟ್ ಮೂಲಕ ತಿಳಿಸಿ, ಹಾಗೆ ಯಾರು ಪ್ರಧಾನಿ ಆಗ್ಬೇಕು? ನರೇಂದ್ರ ಮೋದಿನ, ರಾಹುಲ್ ಗಾಂಧಿನ? ಧನ್ಯವಾದಗಳು. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ, ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.